ಸಹಾಗರರೇ, ವೈರಿ ಭೀಕರರೇ, ಆಪತ್ ಬಾಂಧವರೇ, ಅನಾಥ ರಕ್ಷಕರೇ, ಸುಂದರ ಚಂದಿರರೇ, ನಮ್ಮೂರ ಗೌಡರೇ, ಯಾವ ನಾಟಕದ ಕಂಪನಿಯಿಂದ ಬಂದಿದ್ದೀರಿ? ಯಾವ ನಾಟಕದ ಕಂಪನಿಯಿಂದ ಅಲ್ಲ ಗೌಡ್ರೆ, ಸರ್ಕಸ್ ಕಂಪನಿಯಿಂದ. ಸರ್ಕಸ್ ನಲ್ಲಿ ಏನ್ ಮಾಡ್ಕೊಂಡಿದ್ರಿ? ನಾನು ಹೆಣ್ಣುಲಿಗಳಿಗೆ ಪಾಲಿಶ್ ಮಾಡ್ತಾ ಇದ್ದೆ, ಅವಳು ಗಂಡುಲಿಗಳಿಗೆ ಮಾಲಿಶ್ ಮಾಡ್ತಾ ಇದ್ಲು. ನಿನ್ನ ಹೆಸರೇನು? ರುಕ್ಮಿಣಿ. ನನ್ನ ಹೆಸರು ಕೃಷ್ಣ. ಗಂಡ ಹೆಂಡತಿನ? ನಾನು ಅಣ್ಣ, ಇವಳು ನನ್ನ ತಂಗಿ. ಓ, ಅಣ್ಣ ತಂಗಿನಾ? ಒಳ್ಳೇದು 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 ಗೌಡ್ರೆ. ಸುತ್ತಮುತ್ತ ಹಳ್ಳಿಗಳಲ್ಲಿ ನಿಮ್ಮದೇ ಪ್ರತಾಪ, ನಿಮ್ದೇ ಕೀರ್ತಿ. ಎಲ್ರೂ ನಿಮ್ಮನ್ನು ಹೊಗಳೋರೆ, ಹೆಸರೇಳಿ ಕೈ ಮುಗಿಯೋರೆ. ಅದನ್ನ ಕೇಳಿ ಇಲ್ಲಿಗೆ ಬಂದ್ವಿ. ನನ್ನಿಂದ ಏನಾಗ್ಬೇಕಾಗಿತ್ತು? ನಿಮ್ಮ ನೆರಳಲ್ಲಿ ನಮ್ಮಿಬ್ರಿಗೂ ಒಂದ್ ಕೆಲಸ ಬೇಕಾಗಿತ್ತು ದಣಿ. ನಮ್ದೊಂದು ಸುಂದ್ರನಾರಿ ಕಷ್ಟಾದ ಆರಿ ಲಕ್ಷಣವಾಗಿರೋ ಹೆಣ್ಣುಗಳು ಕಷ್ಟ ಪಡೋದು ನೋಡಿದ್ರೆ ಗೊಳೋಂತ ಹತ್ತು ಬಿಡ್ತಾರೆ. ಹೌದು 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 ಹೌದು. ಇನ್ನು ಬೇಕಾದ್ರೆ ಆ ಹುಡುಗಿಗೊಂದ್ ಕೆಲಸ ಸಿಕ್ಬಹುದು. ಆ ಅದಾಗಲ್ಲ, ಇಬ್ರಿಗೂ ಕೊಟ್ಟನೆ ನಾವಿಲ್ಲಿರೋದು. ಪಾಪ, ನಾನು ಕೈ ಬಿಟ್ರೆ ಈ ಮಕ್ಳ ಗತಿ ಏನಾಗ್ಬೇಕು? ನೀನು ಟಿಂಬರಿ ಅನ್ನಕ್ಕೆ ಕೆಲಸ ಮಾಡು. ರುಕ್ಮಿಣಿ ಕಾಕುನ್ ಕಿಟ್ಟಪ್ಪನ ಅಸಿಸ್ಟೆಂಟ್ ಆಗಿ ಪಕ್ಕದಲ್ಲೇ ಇರ್ತಾಳೆ. ಮುಚ್ಚು ಬಾಯ್. ರುಕ್ಮಿಣಿ ಅಡಿಗೆ ಮನೆ ರಾಣಿ, ಆ ಮುದಿ ಬಟ್ಲರ್ಗೆ ಅಸಿಸ್ಟೆಂಟ್. ನನಗೆ ಅಸಿಸ್ಟೆಂಟ್? ನಾನು ಬೇಡ ಬೇಡ, ನೀನ್ ಟಿಂಬರಿ ಅಣ್ಣಲ್ಲೇ ಕೆಲಸ ಮಾಡು. ಕಿಟ್ಟಪ್ಪ ಕರ್ಕೊಂಡೋಗಿ. ಹುಡುಗಿ ಒಂಟಿಯಾಗಿ ಇರ್ತಾಳಲ್ಲ. ನಾನು ಇದೀನಲ್ಲ, ಅದಕ್ಕೆ ನಾನು ಹೇಳಿದ್ದು ಕರ್ಕೊಂಡೋಗು. ರುಕ್ಮಿಣಿ ಕೂಗಿದ್ರ? ಕೂಗ್ಲಿಲ್ಲ. ಹೋಗು. ಹೇಗ್ಯಾಕೆ ನಾನು ಕೂಗ್ತೀರಾ? ರುಕ್ಮಿಣಿ ನೀನ್ ಅಡಿಗೆ ಮನೆಗೆ ಹೋಗು.